ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸಮಾಜ ವಿಜ್ಞಾನದ ಸರಿ ಉತ್ತರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಪ್ರಶ್ನೆಗೆ ಟೆಲಿವಿಷನ್ ಕಂಡುಹಿಡಿದ ವಿಜ್ಞಾನಿ ಜಾನ್ ಬೈಯರ್ಡ್ ಎಂಬತ್ತೆರಡು ಚಿಪ್ಕೋ ಚಳವಳಿ ಎಂಬತ್ತ್ಮೂರು ಬಡಗಿ ಎಂಬತ್ನಾಲ್ಕು ರಾಷ್ಟ್ರೀಯ ಹೂ ಕಮಲ ಪ್ರಪಂಚದ ತೇತ್ರದ ಶೃಂಗ ಮೌಂಟ್ ಎವರೆಸ್ಟ್ ಕಾಶ್ಮೀರದಲ್ಲಿ ಮನೆಗಳನ್ನು ನಿರ್ಮಿಸಲು ಬಳಸುವ ಸಾಮಗ್ರಿ ಮರದ ದಿಮ್ಮಿಗಳು ಸಮುದ್ರದ ತೀರವು ಸಾಮಾನ್ಯವಾಗಿ ಮರಳು ಮತ್ತು ಪುಡಿ ಕಲ್ಲಿಂದ ಕೂಡಿದೆ ನೆಕ್ಸ್ಟ್ ಇಲ್ಲಿ ಎಂಬತ್ತ ಎಂಟನೇ ಪ್ರಶ್ನೆ ಮಹಾನದಿ ಅಂತಾಗತ್ತೆ ಎಂಬತ್ತೊಂಬತ್ತು ಸುತ್ತಲೂ ನೀರಿನಿಂದ ಆವೃತವಾಗಿರುವ ಭೂಮಿ ದ್ವೀಪ ನೆಕ್ಸ್ಟ್ ಕ್ವೆಶನ್ ತಾಜ್ಮಹಲ್ ಇರುವ ಸ್ಥಳ ಆಗ್ರ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪಡೆದಿರುವ ಪ್ಯಾರಾ ಅಥ್ಲೆಟಿಕ್ ಹೊಳ್ಳ ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವ ಆಟಗಾರ ಗರಿಷ್ಠ ಸಂಖ್ಯೆ ಏಳು ಸೌರಶಕ್ತಿಯ ಮೂಲ ಸೂರ್ಯ ತೊಂಬತ್ನಾಲ್ಕು ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವ ಭೂಪ್ರದೇಶ ಪರ್ಯಾಯ ದ್ವೀಪ ನೆಕ್ಸ್ಟ್ ತೊಂಬತ್ತೈದು ಎರಡು ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ಬಾಳ ಬಾ ಒಟ್ಟಿಗೆ ವಾಸಿಸುವ ಕುಟುಂಬ ವಿಭಕ್ತ ಕುಟುಂಬ ತೊಂಬತ್ತಾರು ಕೋರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ದಕ್ಷಿಣ ಕನ್ನಡ ತೊಂಬತ್ತೇಳು ಕೆಳಗಿನ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆ ರಾಕ್ ಕ್ಲೈಂಬಿಂಗ್ ಅಂದರೆ ಪರ್ವತಾರೋಹಣ ತೊಂಬತ್ತೆಂಟು ಜೀವದ್ರವ ನೀರು ತೊಂಬತ್ತೊಂಬತ್ತು ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ ಅದು ಆಪ್ಷನ್ ಬಿ ಹನಿ ನೀರಾವರಿ ಹತ್ತು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ದೀಪವು ಏನನ್ನು ಸೂಚಿಸುತ್ತದೆ ಆಪ್ಷನ್ ಬಿ ಹೋಗಲು ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು